ಡಿಎಸ್ಎಸ್ ಜಿಲ್ಲಾ ಸಂಚಾಲಕರು ಭೀಮವಾದ ಮಾನ ಗೌರವನೀಯರಾದ ಮುಖ್ಯಮಂತ್ರಿಗಳಿಗೆ ನಾವು ಸಾಣಾಪುರ ಗ್ರಾಮ ಪಂಚಾಯತಿ ಕೊಪ್ಪಳ ಜಿಲ್ಲಾ ಸಾಣಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆನೆಗೊಂದಿ ಕಿಷ್ಕಿಂದ ಅಂಜನಾದ್ರಿ ಸುತ್ತಮುತ್ತಲ ಒಂದು ವ್ಯಾಪ್ತಿಯಲ್ಲಿ ರೈತರ ಪರವಾಗಿ ಕೇಳಿಕೊಳ್ಳುವುದೇನೆಂದರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ನಡೆದ ಸದನದಲ್ಲಿ ರಾಯರೆಡ್ಡಿ ಅವರು ಒಬ್ಬ ಶಾಸಕರಾಗಿ ಹೇಳಿಕೆ ಭಾಳ ಉನ್ನತವಾದ ರೈತರಿಗೆ ಹೇಳಿಕೆ ಕೊಡಬೇಕಾಗಿದ್ದು ಈ ಅಂಜನಾದ್ರಿ ಸುತ್ತಮುತ್ತಲಿನ ಒಂದು ರೈತರು ಮತ್ತು ಡ್ರಗ್ಸ್ ಮಾಫಿಯಾ ಈ ಗಂಗಾವತಿ ಜಿಲ್ಲೆಯ ಎಲ್ಲ ಡ್ರಗ್ಸ್ ಗಾಂಜಾಯಿ ಬೆಳೀತಕ್ಕಂಥ ಈ ಒಂದು ಕಿಷ್ಕಿದ್ದ ಸುತ್ತಮುತ್ತಲ ರೈತರಿಗೆ ಭಾಳಷ್ಟು ಹವಾಮಾನ ಆಗಿದೆ. ಅವರು ಇವತ್ತು ಸದನದಲ್ಲಿ ಈ ಹೇಳಿಕೆಯನ್ನು ಹಿಂಪಡಿಬೇಕು. ಇಲ್ಲವಾದದ್ದಲ್ಲಿ ನಮ್ಮ ಅಂಜನಾದ್ರಿ ಸುತ್ತಮುತ್ತಲ ರೈತರುಗಳು ಮಾನ್ಯ ಮುಖ್ಯಮಂತ್ರಿ ವಿಧಾನಸೌಧ ಮುಂದೆ ಮುಂಬರುವ ದಿನಗಳಲ್ಲಿ ಉಗ್ರವಾದ ನಡೆಯಲಾಗುತ್ತದೆ. ಹಾಗೂ ನಮ್ಮ ತಂಗಡಿ ಸಾಹೇಬರಿಗೆ ಕೇಳಿಕೊಳ್ಳುವುದು ಕಳಕಳ ಕೇಳಿಕೊಳ್ಳುವುದೇನೆಂದರೆ ಈ ಸೈಡ್ ಇರ ಭಾಗ ಕಿಷ್ಕಿಂದ ಪರ್ವತದ ಸುತ್ತಮುತ್ತಲಿನ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅವರು ತುಂಗುದಾಣ ಮಣಗಲಿಕ್ಕೆ ಸಣ್ಣ ಸಣ್ಣ ಜೋಪಡಿಗಳು ಇವಿದೆ. ಭಾಳಷ್ಟು ಏನು ಫೈವ್ ಸ್ಟಾರ್ ಹೋಟ್ಲ್ಗಳಿಲ್ಲ, ಇನ್ನೊಂದಿಲ್ಲ. ಈ ಕಡೆ ಪ್ರವಾಸಿಗರು ಬರೋದಕ್ಕೆ ಎದಕ್ಕೋಸ್ಕರ ಅಂದರೆ ಒಂದು ಈ ಒಂದು ವಾತಾವರಣ, ಈ ಏರಿಯಾದಲ್ಲಿರ್ತಕ್ಕಂಥ ಸಂಸ್ಕೃತಿ ಪ್ರಕೃತಿ ಇದನ್ನೆಲ್ಲ ತಿಳ್ಕೊಂಡು ಹೈದರಾಬಾದು ಕರ್ನಾಟಕದಿಂದ ಹಾಗೂ ಸುತ್ತಮುತ್ತಲ ಜಿಲ್ಲೆಗಳಿಂದ ವಿದೇಶಿಗಳಿಂದ ಬರ್ತಕ್ಕಂಥ ಇವರಿಗೆ ಮತ್ತು ಡ್ರಗ್ಸ್ ಅಂತೇಳಿ ಇವ್ರು ಯಾರಿಗೆ ನಮ್ಮ ಇಸ್ರಾಯೇಲಿಯವರಿಗೆ ಅಲ್ಲಿರ್ತಕ್ಕಂಥ ವಿದೇಶಿಗರು ಇಸ್ರಾಯೇಲಿಂದ ಬರತಕ್ಕಂಥವ್ರು ಕೂಡ ಡ್ರಗ್ಸ್ ಮಾಫಿಯಾ ಮಾಡ್ತಾರೆ ಅಂತೇಳಿ ಹೇಳಿಕೆ ಕೊಟ್ಟಿದ್ದಾನೆ. ಅಲ್ಲಿರ್ತಕ್ಕಂಥ ರಾಜಧಾನಿಗೆ ಈ ಡ್ರಗ್ಸ್ ಮಾಫಿಯಾ ಅಂತೇಳಿ ಒಂದು ಲೆಟರ್ ಕಳಿಸ್ತೀವಿ ನಾವು ಇಸ್ರಾಯೇಲಿಯರಿಗೆ. ಆ ರಾಜಧಾನಿಗೆ ಈ ರಾಜಧಾನಿಗೆ ಎರಡಿಗೂ ನಾವು ದಲಿತ ಸಂಘರ್ಷ ಸಮಿತಿಯಿಂದ ರೈತರ ಪರವಾಗಿ ನಾವು ಕೇಳ್ಕೊಳ್ತೀವಿ. ಈ ಸುತ್ತಮುತ್ತಲಿನ ಭಾಗದಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ, ಒಂದು ಎಕರೆಗೆ 30 ಚೀಲ ಅಕ್ಕಿಯನ್ನು ಬೆಳೆಯೋಕೆ ಆಗ್ತಾಯಿಲ್ಲ, ಬೆಳೆ ನೆಲ್ಲನ್ನು ಬೆಳೆಯೋಕೆ ಆಗ್ತಾಯಿಲ್ಲ. ಬರ್ತಕ್ಕಂಥ ಭಕ್ತಾದಿಗಳಿಗೆ ಏನೋ ಸಣ್ಣ ಊಟ ಅನ್ನ ಸಾಂಬಾರು ಏನೋ ಸಣ್ಣ ಸಣ್ಣ ಮಾಡಿ ಬರ್ತಕ್ಕಂಥ ಇಲ್ಲಿ ಹಾಲು ಪ್ಯಾಕೆಟ್ಲಿಂದ ಹಿಡಿದು ಸಣ್ಣ ಸಣ್ಣ ಮಕ್ಕಳು ಸಣ್ಣ ರೈತರು ಬರ್ತಕ್ಕಂಥ ಒಂದು ಇದೆ. ಇವರಿಗೆಲ್ಲ ಈ ಥರ ಮಾಡಿದ್ರೆ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೆ ಇದಕ್ಕೆಲ್ಲ ಜವಾಬ್ದಾರಿ ಯಾರಂದರೆ ಮಾನ್ಯ ರಾಯರೆಡ್ಡಿ ಅವರಿಗೆ ಪೂರ್ತಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ದಲಿತ ಸಂಘರ್ಷದಿಂದ ಇನ್ನೊಂದು ಬಾರಿ ಈ ಥರ ಹೇಳಿಕೆಯನ್ನು ಮಾಡಿದರೆ ಕೇಸ್ಗಳು ನಮ್ಮ ಗಂಗಾವತಿ ಠಾಣೆಯಲ್ಲಿ ಇವತ್ತು ಇದೇ ಕೇಸ್ಗಳು ದಾಖಲಾದ ಕೊಪ್ಪಳ ಜಿಲ್ಲೆಯಲ್ಲಿ ಫಸ್ಟ್ ಅವರೂರಿನಲ್ಲಿ ಗಾಂಜಾಯ ಬೆಳೆಯನ್ನು ಬಂದ್ ಮಾಡೋಕ್ಕೆ ಬೇರೆಯವರು ಮಾರಾಟ ಯಾಕೆ ಮಾಡ್ತಾರೆ? ರೈತರು ನಮ್ಮ ರೈತರು ಕಿಷ್ಕಿಂದ ಭಾಗದಲ್ಲಿ ಬೆಳೆ ಬೆಳೀತಾರೆ, ಹಣ್ಣು ಹಂಪಲ. ಇದು ಜಾಂಬುವಂತ ಜಾಂಬುವಂತ ಹುಟ್ಟಿದ ನಾಡಿದು, ಆಂಜನೇಯ ಸ್ವಾಮಿ ಹುಟ್ಟಿದ ನಾಡಿದು, ದುರ್ಗಾದೇವಿ ಪಂಪಸರದ ಹುಟ್ಟಿದ ನಾಡು. ಈ ದೇವರ ಒಂದು ಶಕ್ತಿ ಏನನ್ನೋದು ಗೊತ್ತಿಲ್ಲ. ಮುಂದೆ ದಿನಮಾನಗಳಲ್ಲಿ ಈ ಆಂಜನೇಯ ಸ್ವಾಮಿ ಕಿಷ್ಕಿಂದ ಪರ್ವತ ಬಗ್ಗೆ ಮಾತನಾಡೋಕೆ ನೈತಿಕ ಹಕ್ಕು ರಾಯರೆಡ್ಡಿ ಇಲ್ಲ. ಒಂದು ವೇಳೆ ಆ ಥರ ಮಾತನಾಡಿದರೆ ಆ ಆಂಜನೇಯ ಸ್ವಾಮಿ ಮತ್ತು ಆತನ ಬಗ್ಗೆ ಗೊತ್ತು, ಎಲ್ಲರೂ ಹೋದರು ಆತನ ಬಗ್ಗೆ ಕೆಟ್ಟದಾಗಿ ಮಾತಾಡಿದವ್ರಿಗೆ ಬಾಲಲಿಂದ ಹೊಡೆದು ವಿಮುಕ್ತಿ ಮಾಡಿದ್ದಾರೆ ಸರ್ಕಾರನ. ಭಾಳ ಎಚ್ಚರಲಿಂದ ಕೊಡ್ತಾ ಇದ್ದೀನಿ ರಾಯರೆಡ್ಡಿ ಅವರಿಗೆ. ಭಾಳ ರೈತರಂದರೆ ಕೀಳಾಗಿ ಕಾಣಬಾಡ್ರಿ, ನೀವು ಒಬ್ಬ ರೈತರ ಕುಟುಂಬದವರೇ. ಭಾಳ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಸದನದಲ್ಲಿ. ಇವತ್ತು ನೀವು ಏನು ಮಾಡ್ತಾರೆ ಗೊತ್ತಿಲ್ಲ, ಕ್ಷಮಾಪಣೆ ಹೇಳಬೇಕು. ಇಲ್ಲವಾದರೆ ನಮ್ಮ ಆಂಜನೇಯ ಸ್ವಾಮಿ ಮೇಲೆ ನಿಮ್ಗೆ ಭಾರ ಹೊರಿಸಿವಿ. ಜೈ ಭೀಮ್.